ಹಲೋ ಗೆಳೆಯರೇ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತೇನು ಅಂತಂದರೆ ನಾನು ಮಾರುತಿ ಸುಜುಕಿ ಶೋರೂಮಲ್ಲಿ ಇದ್ದೀನಿ. ಏನಕ್ಕೋಸ್ಕರ ಇದ್ದೀನಿ ಅಂದರೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಸ್ವಿಫ್ಟ್ದು ಹೊಸ ವೇರಿಯಂಟ್ ರಿಲೀಸ್ ಆಗಿದೆ. ಅದು ಯಾವುದು ಅಂದರೆ ನ್ಯೂ ಎಪಿಕ್ ಸ್ವಿಫ್ಟ್ ಅಂತ. ಬನ್ನಿ ಗೆಳೆಯರೇ, ಈ ಒಂದು ಕಾರಿನ ಸಂಪೂರ್ಣ ಮಾಹಿತಿ ತಿಳಿಯೋಣ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಏನು ಅಂತಂದರೆ, ಈ ಒಂದು ಎಪಿಕ್ ಸ್ವಿಫ್ಟ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ನಮ್ಮ ಜೊತೆ ಒಬ್ಬರು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ? ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಪೂರ್ಣಚಂದ್ರ ಅಂತ. ಓಕೆ. ಆರ್ ಎನ್ ಎಸ್ ಮೋಟರ್ಸಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಸರ್ ಎಲ್ಲಿಂದ ಶುರು ಮಾಡಿ? ಶುರು ಮಾಡಿ. ಓಕೆ ಓಕೆ. ಸೊ ಗೆಳೆಯರೇ, ನೀವೇನು ನೋಡ್ತಿರೋದು, ಇದು ಆಲ್ ನ್ಯೂ ಎಪಿಕ್ ಸ್ವಿಫ್ಟ್ನ ಹೊಸ ಶೇಪು ಈ ರೀತಿ ಇದೆ. ನೀವು ನೋಡ್ತಿರ್ಬೋದು ಮುಂದೆ ಏನು ಅಂತಂದ್ರೆ, ಏನು ಅದ್ಭುತವಾದ ಒಂದು ಲೋಗೋ ಸಿಗುತ್ತೆ. ಹಾಗೇನೆ ನೋಡ್ತಿರ್ಬೋದು ಡ್ರಿಲ್ ಬರುತ್ತೆ. ಸೊ ಈ ಒಂದು ಹೊಸ ಶಿಫ್ಟ್ ಶೇಪ್ ಬಂದು ಈ ತರ ಇದೆ. ಸರ್ ಏನ್ ಶೇಪ್ ಸರ್ ಇದು? ಸರ್ ಇದು ಬಂದು ನಿಮ್ಗೆ ಗ್ಲೋಸಿ ಫಿನಿಶ್ ಬರುತ್ತೆ. ಇದು ಬ್ಲಾಕ್. ಓಕೆ ಓಕೆ. ಶೇಪ್ ನಿಮ್ಗೆ ಇದು ಗ್ಲೋಸಿ ಫಿನಿಶ್ ಅಂತ ಬರುತ್ತೆ ಇದು. ಓಕೆ. ಮತ್ತೆ ಇದು ಸೈಡ್ ಬಂದು ನಿಮ್ಗೆ ಸಿಗ್ನೇಚರ್ ರ್ಯಾಪ್ ಡಿಸೈನ್ ಅಂತ ಬರುತ್ತೆ. ಸಿಗ್ನೇಚರ್ ರ್ಯಾಪ್ ಡಿಸೈನ್? ಹೌದು, ಸಿಗ್ನೇಚರ್ ರ್ಯಾಪ್ ಡಿಸೈನ್ ಬರುತ್ತೆ. ಸೊ ಹೆಡ್ಲೈಟ್ ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ, ಸರ್ ಇದು ಹ್ಯಾಲೋಜನ್ ಬರುತ್ತೆ. ಓಕೆ. LXi ಮತ್ತೆ VXi ಅಲ್ಲಿ ಹ್ಯಾಲೋಜನ್ ಬರುತ್ತೆ. ಓಕೆ. ZXi ಮತ್ತೆ ZXi ಪ್ಲಸ್ ಅಲ್ಲಿ ನಿಮ್ಗೆ LED ಬರುತ್ತೆ. LED ಬರುತ್ತೆ. ಸರ್ ಇದು LED ನ ಪ್ರೊಜೆಕ್ಟರ್ ಇದು? ಸರ್ ಇದು LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್. LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್. LXi ಅಲ್ಲಿ ಮತ್ತೆ VXi ಅಲ್ಲಿ ನಿಮ್ಗೆ ಹ್ಯಾಲೋಜನ್ ಪ್ರೊಜೆಕ್ಟರ್ ಬರುತ್ತೆ. ಓಕೆ. ZXi ZXi ಪ್ಲಸ್ ಅಲ್ಲಿ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ಓಕೆ. ಸೊ ಹಾಗೆ ಗೆಳೆಯರೇ, ನೀವೇ ನೋಡ್ತಿದ್ದೀರಾ, ಇದು ಬಂದು ಈ ಒಂದು ವೆಹಿಕಲ್ ನ ಹೆಡ್ಲೈಟ್ ಗೆ ಸಂಬಂಧಪಟ್ಟ ಮಾಹಿತಿ. ಹಾಗೆ ನೀವೇ ನೋಡ್ತಿದ್ರ ಗೆಳೆಯರೇ, ಇದು ರನ್ನಿಂಗ್ ಬೋರ್ಡ್ ಶೇಪ್ ನೋಡಿ ಈ ರೀತಿ ಇದೆ. ಸೈಡ್ ಗೆ ಬಂದು ಸರ್ ಈ ಮಿರರ್ ಬಂದ್ಬಿಟ್ಟು ಎಲ್ಲ ಆಟೋಮೇಟೆಡ್ ಸರ್? ಇರುತ್ತೆ ಸರ್, ಜಾಯ್ಸ್ಟಿಕ್ ಅಲ್ಲಿ ಬರುತ್ತೆ ಸರ್. ರೈಟ್ ಸೈಡ್ ಡ್ರೈವರ್ ಸೈಡ್ ಅಲ್ಲಿ ಬರುತ್ತೆ. ಅಂದ್ರೆ ಇದು ಫೋಲ್ಡ್ ಆಗಲ್ಲ? ಫೋಲ್ಡ್ ಆಗುತ್ತೆ. ಓಕೆ. ಬಟನ್ ಬರುತ್ತೆ ನಿಮ್ಗೆ? ಫೋಲ್ಡ್ ಆಗುತ್ತೆ. ಓಕೆ ಓಕೆ. ಅಂದ್ರೆ ಫುಲ್ಲಿ ಆಟೋಮೆಟಿಕ್ ಇದು? ಫುಲ್ಲಿ ಆಟೋಮೆಟಿಕ್. ಓಕೆ ಗೆಳೆಯರೇ, ಈ ಒಂದು ವೆಹಿಕಲ್ದು ರೇರ್ ಎಂಡಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ, ನೋಡಿ ರೇರ್ ಸೈಡ್ ಬಂದು ಶೇಪ್ ಬಂದು ಈ ರೀತಿ ಇದೆ. ಸರ್ ರೇರ್ ಸೈಡ್ ಕ್ಯಾಮರಾ ಬರುತ್ತೆ ಸರ್ ಇದಕ್ಕೆ? ಹೌದು ಸರ್, ಇದು ZXi ಪ್ಲಸ್ ಅಲ್ಲಿ ಮಾತ್ರ ಇನ್ ಬಿಲ್ಟ್ ಬರುತ್ತೆ. ಓಕೆ. ಇದು ವೈಡ್ ಕ್ಯಾಮರಾ, ಇದು ವೈಡ್ ಕ್ಯಾಮರಾ. ನಿಮ್ಗೆ ಹಿಂದೆ LED ಸಾರಿ ವೈಪರ್ ಬರುತ್ತೆ, ವಾಷರ್ ಬರುತ್ತೆ. ಓಕೆ. ರಿಯರ್ ಡಿಫಾಗರ್ ಬರುತ್ತೆ. ಡಿಫಾಗರ್ ಬರುತ್ತೆ. ಓಕೆ ಓಕೆ. ಈ ಒಂದು ಸ್ಪಾಯ್ಲರ್ ಬಂದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದು ಕಂಪನಿ ಥ್ರೂ ಅಲ್ಲಿ ಬರಲ್ಲ, ಇದೇನಂತಂದ್ರೆ ಆಫ್ಟರ್ ಮಾರ್ಕೆಟ್ ಇದು ಆಕ್ಸೆಸರಿ ಮುಖಾಂತರ ಹಾಕಿಸ್ಕೊಂಡಿದ್ದಾರೆ. ಬೇರೆ ಟೈಲ್ ಆಂಪ್ ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ, ನೀವು ನೋಡ್ತಿರ್ಬೋದು ಏನು ಅಂತಂದ್ರೆ ಫಿಟ್ ಅಂಡ್ ಫಿನಿಶ್ ಎಲ್ಲ ಚೆನ್ನಾಗೇ ಇದೆ. ಸಿ ಟೈಪ್ LED ಟೈಲ್ ಆಂಪ್ ಬರುತ್ತೆ. LED ಟೈಲ್ ಆಂಪ್ ಸರ್? ಸರ್ ಇದು ಬಂದ್ಬಿಟ್ಟು ಸ್ಟಾಪ್ ಲ್ಯಾಂಪ್. ಹೌದು ಸರ್, ಅದು ಸ್ಟಾಪ್ ಲ್ಯಾಂಪ್. ಇದು ಬಂದು ರಿವರ್ಸ್ ಲೈಟ್. ರಿವರ್ಸ್ ಬರುತ್ತೆ ಸರ್. ಇದೇನಿದು ಸರ್? ಇದು ನೀವು ಹೆಡ್ ಲೈಟ್ ಆನ್ ಮಾಡಿದಾಗ ಬರುತ್ತೆ ಲೈಟ್. ಓಕೆ 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 ಓಕೆ. ಟೈಲ್ ಆಂಪ್. ಓಕೆ ಓಕೆ. ಹಾಗೇನೆ ರಿವರ್ಸ್ ಸೆನ್ಸರ್ ಎಲ್ಲ ಇದೆಯಲ್ಲ ಸರ್? ಹೌದು ಸರ್, ರಿವರ್ಸ್ ಸೆನ್ಸರ್ ಬರುತ್ತೆ ನಿಮ್ಗೆ. ಓಕೆ ಸರ್, ಇದರದು ಡಿಕ್ಕಿ ತೋರಿಸ್ತೀರಾ ಸರ್? ಇದು ಬೂಟ್ ಸ್ಪೇಸ್ ಬರುತ್ತೆ ನಿಮ್ಗೆ. ಓಕೆ. 268 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. 268 ಲೀಟರ್ ಬೂಟ್ ಸ್ಪೇಸ್ ಇದರದು. ಓಕೆ. ಸೊ ಗೆಳೆಯರೇ ನೋಡ್ತಿರ್ಬೋದು ಇದೇನು ಅಂತಂದ್ರೆ ಬೂಟ್ ಸ್ಪೇಸ್ ಸಂಬಂಧಪಟ್ಟ ಮಾಹಿತಿ. 60-40 ಸ್ಪ್ಲಿಟ್ ಏನೋ ಬಿಚ್ಚಿಟ್ರೆ ನಿಮಗೆ ಇಷ್ಟು ಸ್ಪೇಸ್ ಇದೆ. ಏನು ಅಂತಂದ್ರೆ ಅರ್ಜೆಂಟ್ ಗೆ ಏನಾದ್ರು ಲಗೇಜ್ ಗಿಗೇಜ್ ಹಾಕೊಂಡು ಹೋಗಂಗಿದ್ರೆ ಈ ತರ ಯೂಸ್ ಮಾಡಬಹುದು. ಸೊ ಗೆಳೆಯರೇ, ನೀವಿಲ್ಲಿ ನೋಡ್ತಿರೋದು ಏನು ಅಂತಂದ್ರೆ, ಇವಾಗ ಈ ಒಂದು ವೆಹಿಕಲ್ ನ ಇಂಟೀರಿಯರ್ ಗೆ ಸಂಬಂಧಪಟ್ಟ ಮಾಹಿತಿ. ಸೊ ಸರ್, ಇದರಲ್ಲಿ ಏನೆಲ್ಲ ಆಪ್ಷನ್ ಇದೆ ಸರ್? ಆಪ್ಷನ್ ಏನ್ ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ. ಇದು ಟೆಂಪರೇಚರ್ ತೋರಿಸೋದು ಬರುತ್ತೆ, ಇದರಲ್ಲಿ ಎಲ್ಲದರಲ್ಲೂ ಬರಲ್ಲ, ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಮಾತ್ರ ಬರುತ್ತೆ. ಓಕೆ. ಎಲ್ಲಿ ತೋರಿಸ್ತಿದೆ ಸರ್? ಇದು ಟೆಂಪರೇಚರ್ ಇಲ್ಲಿ ಬರುತ್ತೆ. ಓಕೆ ಓಕೆ ಓಕೆ. ಟೆಂಪರೇಚರ್, ಟೆಂಪರೇಚರ್ ಗೇಜ್ ಅಲ್ವಾ? ಹೌದು, ಟೆಂಪರೇಚರ್ ಗೇಜ್. ಇದೇನು ಅಂತಂದ್ರೆ ಡಿಜಿಟಲ್ ಪ್ಲಸ್ ಅನಲಾಗ್ ಮಿಕ್ಸ್ಡ್ ಕ್ಲಸ್ಟರ್ ಆಗಿದೆ. ಫ್ಯೂಯಲ್ ಎಷ್ಟು ಬರುತ್ತೆ ಮೈಲೇಜ್ ಅಂತ ಅವರೇಜ್ ತೋರಿಸುತ್ತೆ. ಓಕೆ. ಡ್ರೈವಿಂಗ್ ಟೈಮ್ ಬರುತ್ತೆ. ಓಕೆ ಓಕೆ. ಡ್ರೈವಿಂಗ್ ಟೈಮ್? ಹೌದು. ಪ್ಲಸ್ ಫ್ಯೂಲ್ ಐಡಲ್, ಫ್ಯೂಲ್ ಸೇವ್, ಸೇವ್ ಎಷ್ಟು ಆಗಿದೆ? ಹೌದು, ಫ್ಯೂಲ್ ಎಷ್ಟು ಆಗಿದೆ ತೋರಿಸುತ್ತೆ. ಓಕೆ. ಟೋಟಲ್ ಐಡಲ್ ಸ್ಟಾರ್ಟ್ ಟೈಮ್ ಅಂದ್ರೆ ಎಷ್ಟು ರನ್ ಆಗಿದೆ ವೆಹಿಕಲ್, ಎಷ್ಟು ಅವರ್ ರನ್ ಆಗಿದೆ? ಓಕೆ ಓಕೆ. ಇದು ಬಂದು ಟೈಮ್, ಅನಲಾಗ್ ಟೈಮ್ ಇದು. ಓಕೆ. ಇದು ಮೋಷನ್ ಅಂತ ಬರುತ್ತೆ. ಇದು ಫ್ರಂಟ್ ರಿಯರ್ ಅಪ್ಪು, ನೀವು ಗಾಡಿ ಡೌನ್ ಅಲ್ಲಿ ನಿಲ್ಸಿದ್ರೆ ಅದು ಫ್ರಂಟ್ ಬ್ಯಾಕ್ ಮೋಷನ್ ಟೈಪ್ ತೋರಿಸುತ್ತೆ ನಿಮ್ಗೆ. ಓಕೆ. ಟಾರ್ಕ್ ಮತ್ತೆ ಪವರ್ ಬರುತ್ತೆ. ಮತ್ತೆ ಇದು ನೀವು ಬ್ರೇಕ್ ಆಕ್ಸಿಲೇಟರ್ ಪ್ರೆಸ್ ಮಾಡಿದ್ರೆ ಇಷ್ಟು ಪ್ರೆಷರ್ ಪ್ರೆಸ್ ಮಾಡ್ತೀರ ಅಂತ ತೋರಿಸುತ್ತೆ ಅದು ಗೇಜ್. ಓಕೆ ಓಕೆ. ಬಟನ್ಸ್ ನಿಮ್ಗೆ ಚಾನಲ್, ವಾಲ್ಯೂಮ್, ಮೋಡ್, ಮ್ಯೂಟ್, ಮತ್ತೆ ಇಲ್ಲಿ ಫೋನ್ ರಿಸೀವ್ ಮತ್ತೆ ವಾಯ್ಸ್ ಕಮಾಂಡ್ ಬರುತ್ತೆ. ಓಕೆ. ಇದು ಬಂದು ನಿಮ್ಗೆ VXi ಇಂದ ZXi ಪ್ಲಸ್ ವರೆಗೂ ಎಲ್ಲದರಲ್ಲೂ ಬರುತ್ತೆ. ಇದು ಕ್ರೂಸ್ ಕಂಟ್ರೋಲ್ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಬಂದು ZXi ಪ್ಲಸ್ ಅಲ್ಲಿ ಮಾತ್ರ ಬರೋದು. ಓಕೆ ಓಕೆ. ಅಂದ್ರೆ ಟಾಪ್ ಹ್ಯಾಂಡಲ್ ಮಾತ್ರ? ಟಾಪ್ ಹ್ಯಾಂಡಲ್ ಮಾತ್ರ. ಕ್ರೂಸ್ ಕಂಟ್ರೋಲ್. ಓಕೆ ಓಕೆ. ಸರ್, ಅದಾದ್ಮೇಲೆ ಇದು ಸರ್ ಈ ಸೆಟ್ ಎಲ್ಲ? ಸರ್, ಇದು ಸಿಸ್ಟಮ್ ಬರುತ್ತೆ, ಇದು ಸೆಂಟರ್ ಕನ್ಸೋಲ್. ಓಕೆ. ಸಿಸ್ಟಮ್ ಬಂದು ಇದು 9-inch ಬರುತ್ತೆ. ಓಕೆ. 9-inch ಮಾರ್ಟ್ನೇ ಪ್ರೋ ಪ್ಲಸ್ ಬರುತ್ತೆ. ಓಕೆ. ಇದರಲ್ಲಿ ನಿಮ್ಗೆ ಸುಜುಕಿ ಕನೆಕ್ಟ್ ಅಲ್ಲ ಇನ್ಬಿಲ್ಟೆ ಬರುತ್ತೆ. ಓಕೆ. ಇದರಲ್ಲಿ ನಿಮ್ಗೆ ಮೊಬೈಲ್ ಅಲ್ಲಿ ಒಂದು ಆಪ್ ಬರುತ್ತೆ ಸುಜುಕಿ ಕನೆಕ್ಟ್ ಅಂತ, ಅದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ದು ವೆಹಿಕಲ್ GPRS
ಜಿಯೋ ಫೆನ್ಸಿಂಗ್ ಇದೆಲ್ಲ ನಿಮ್ಗೆ ಎಲ್ಲಿದೆ ಅಂತ ವೆಹಿಕಲ್ ಅಲ್ಲಿ ಸ್ಟೇಟಸ್ ಎಲ್ಲ ಗೊತ್ತಾಗುತ್ತೆ ಸರ್. ಎಸಿ ಏನು ಅಂತಂದ್ರೆ ಬ್ಲೋವರ್ ಸೆಟ್ ಮಾಡ್ಕೋಬಹುದು ಸರ್? ಸೆಟ್ ಮಾಡ್ಕೋಬಹುದು ಸರ್ ಬ್ಲೋವರ್. ಇದು ಬಂದು ಆಟೋಮೆಟಿಕ್ ಎಸಿ ಬರುತ್ತೆ. ನಿಮ್ಗೆ ಎಲ್ ಎಕ್ಸ್ ಐ ಇಂದ ಝೆಡ್ ಎಕ್ಸ್ ಐ ವರ್ಗೂ ನಿಮ್ಗೆ ಆಟೋ ಕ್ಲೈಮೇಟ್ ಕಂಟ್ರೋಲ್ ಇರುತ್ತೆ. ಆಟೋ ಕ್ಲೈಮೇಟ್ ನೀವು ಆಟೋ ಅಂತ ಹಾಕ್ಬಿಟ್ಬಿಟ್ರೆ ಎಸಿ ಆಟೋಮೆಟಿಕಲಿ ಯಾವ್ದು ವೆದರಿಗೆ ತಕ್ಕಂತೆ ತಗೊಳುತ್ತೆ. ಸರ್ ಇದು ಬಂದ್ಬಿಟ್ಟು ಏನ್ ಸರ್ ಇದು? ಸರ್ ಇದು ವೈರ್ಲೆಸ್ ಚಾರ್ಜರ್. ವೈರ್ಲೆಸ್ ಚಾರ್ಜರ್, ವೈರ್ಲೆಸ್ ಚಾರ್ಜರ್ ಬರುತ್ತೆ. ಇದು ವೈರ್ಲೆಸ್ ಆಗಿರ್ಬೇಕು ಮೊಬೈಲು. ವೈರ್ಲೆಸ್ ಆಗಿದ್ರೆ ಮಾತ್ರ ನೋಡಿ ಇದು ಚಾರ್ಜಿಂಗ್ ಆಗ್ತಾ ಇದೆ. ಬ್ಲೂ ಕಲರ್ ಬಂದ್ರೆ ಚಾರ್ಜಿಂಗ್ ಆಗ್ತಾ ಇದೆ ಅಂತ. ಇದು ಇಂಡಿಕೇಶನ್ ಬ್ಲೂ ಬರ್ಬೇಕು. ಇಂಡಿಕೇಶನ್ ಹೌದು, ಅದು ಬ್ಲೂ ಬಂದ್ರೆ ಚಾರ್ಜಿಂಗ್ ಆಗ್ತಾ ಇದೆ ಅಂತ. ಓಕೆ, ತೆಗೆದ್ರೆ ನಿಮ್ಗೆ ನೋಡಿ ಎಲ್ಲೋ ಚೇಂಜ್ ಆಯ್ತು. ಎಲ್ಲೋ ಆಯ್ತು ಅಂದ್ರೆ ವೈರ್ ಬೇಕು ಅಂತ ಇಲ್ಲ. ಹೌದು. ಸೊ ಇದು ಬಂದು ಇದ್ರದ್ದು ಡ್ಯಾಶ್ ಬೋರ್ಡ್ ಸರ್. ಆಲ್ ನ್ಯೂ ಡ್ಯಾಶ್ ಬೋರ್ಡ್ ಅಂತ ಸರ್. ಇದು ಹಳೇದಲ್ಲ, ಇದು ಹಳೇದಲ್ಲ, ಹೊಸದಾಗಿದೆ. ಹಳೇದಕ್ಕೆ ಮುಂಚೆ ಈ ತರ ಮಾತ್ರ ಇಲ್ಲಿ ಒಂದು ಲೈನ್ ಬಂದಿತ್ತು. ಓಕೆ, ಇವಾಗ ಈ ತರ ಎಲ್ಲ ಡಿಸೈನ್ ಎಲ್ಲ ಇದೆ ಡೋರ್ ಅಲ್ಲಿ, ಡ್ಯಾಶ್ ಬೋರ್ಡ್ ಅಲ್ಲೆಲ್ಲ ಡಿಸೈನ್ ಇದೆ. ಸರ್ ಆಮೇಲೆ ಇಂಟೀರಿಯರ್ ಬಂದು ಫುಲ್ ಕಂಪ್ಲೀಟ್ ಆಗಿ ಬ್ಲಾಕ್ ಏನ ಸರ್ ಸಿಗೋದಿಲ್ಲ? ಇದರಲ್ಲಿ ನಿಮ್ಗೆ ಬ್ಲಾಕ್ ಮಾತ್ರ ಸಿಗುತ್ತೆ. ಅಂದ್ರೆ ಇದು ಬಂದು ಸ್ಟೈಲಿಂಗ್ ಕಿಟ್ ಬರುತ್ತೆ ಅಡಿಷನಲ್ ಆಗಿ. ಓಕೆ ಓಕೆ, ಅದು ಬೇಸಿಕ್ ಇದರಲ್ಲಿ ಆಕ್ಸೆಸರೀಸ್ ಅಲ್ಲಿ ಸಿಗುತ್ತೆ. ಓಕೆ, ಅದು ಆಕ್ಸೆಸರೀಸ್ ಹಾಕ್ಸ್ಕೋಬೇಕು. ಸರ್ ಸೀಟ್ ಕವರ್ಸ್ ಎಲ್ಲ ಡಿಫಾಲ್ಟ್ ಆಗಿ ಬ್ಲಾಕ್ ಸೀಟ್ ಇಲ್ಲ ಸರ್, ಅದು ಇದು ಬಂದು ನಿಮ್ಗೆ ಇದ್ರಲ್ಲಿ ಬರುತ್ತೆ ಸರ್, ನಾರ್ಮಲ್ ಕ್ಲಾತ್ ಅಲ್ಲಿ ಬರುತ್ತೆ. ಅಡಿಷನಲ್ ಬರುತ್ತೆ, ಇದು ಅಡಿಷನಲ್ ಆಗಿ ಹಾಕ್ಸಿರೋದು ಪಿಯು ಲೆದರ್, ಇದು ಅಡಿಷನಲ್ ಫಿಟ್ಮೆಂಟ್ ಆಗಿರೋದು ಆಕ್ಸೆಸರೀಸ್ ಅಲ್ಲಿ. ವೆಹಿಕಲ್ ಅಲ್ಲಿ ಏನು ಅಂತಂದ್ರೆ ಡಿಫಾಲ್ಟ್ ಆಗಿರೋಕ್ಕಿಂತ ತುಂಬಾನೇ ಆಕ್ಸೆಸರಿ ಆಲ್ರೆಡಿ ಆಡ್ ಆನ್ ಮಾಡಿದ್ದಾರೆ. ಹೌದು, ಇಲ್ಲಾಂದ್ರೆ ಅಲ್ಲೊಂದು ವೆಹಿಕಲ್ ಇದೆ, ಬೇಕಾದ್ರೆ ಅದ್ರಲ್ಲಿ ತೋರಿಸ್ತೀನಿ. ಸರಿ ಸರ್, ಬನ್ನಿ ಹೋಗೋಣ. ನೋಡಿ ಈ ರೀತಿ ಬರುತ್ತೆ ನಿಮ್ಗೆ. ಸೊ ಇದು ಬಂದು ಡಿಫಾಲ್ಟ್ ಆಗಿ ಬರುವ ಸೀಟ್ ಸೀಟ್ ಅಲ್ಲಿ ಬರೋದಿದ್ದು. ಇದು ನಾವು ಸೇಫ್ಟಿ ಪರ್ಪಸ್ ಅಲ್ಲಿ ಇರೋದಾದ್ರೆ ಇದು ಸಿಕ್ಸ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಸಿಕ್ಸ್ ಏರ್ ಬ್ಯಾಗ್, ಸಿಕ್ಸ್ ಏರ್ ಬ್ಯಾಗ್ ಬರುತ್ತೆ. ನಿಮ್ಗೆ ಒಂದು ಬಂದು ಅದು ಸ್ಟೇರಿಂಗ್ ಅಲ್ಲಿ ಬರುತ್ತೆ. ಓಕೆ, ಇನ್ನೊಂದು ಡ್ಯಾಶ್ ಬೋರ್ಡ್ ಅಲ್ಲಿ ಬರುತ್ತೆ. ಓಕೆ, ಸೀಟ್ ಅಲ್ಲಿ ಬರುತ್ತೆ, ಸೀಟ್ ಅಲ್ಲೂ ಏರ್ ಬ್ಯಾಗ್ಸ್ ಬರುತ್ತೆ, ಸೀಟ್ ಅಲ್ಲಿ ಬರುತ್ತೆ. ಓಕೆ, ಫ್ರಂಟ್ ಟು ಸೀಟ್ ಅಲ್ಲಿ ಮಾತ್ರ ಏರ್ ಬ್ಯಾಗ್ ಬರುತ್ತೆ, ಇತ್ತ ಇಲ್ಲಿ ಬರುತ್ತೆ ಟಾಪ್ ಅಲ್ಲಿ. ಓಕೆ, ಟಾಪ್ ಅಲ್ಲ, ಕರ್ಟನ್ ಏರ್ ಬ್ಯಾಗ್ ಅಂತೀವಿ ನಾವು, ಕರ್ಟನ್ ಏರ್ ಬ್ಯಾಗ್ಸ್. ಸೊ ಇದು ಬಂದು ಬ್ಲೂ ಕಲರ್. ಬ್ಲೂ ಕಲರ್ ಎಷ್ಟು ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಎಷ್ಟು ಕಲರ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಸರ್ ಕಲರ್ ಬಂದು ನಿಮ್ಗೆ ರೆಡ್ ಇದೆ. ಓಕೆ, ಟಾಪ್ ಹ್ಯಾಂಡ್ ಅಲ್ಲಿ ನೋಡೋದಾದ್ರೆ ಬ್ಲೂ ಬ್ಲಾಕ್, ರೆಡ್ ಬ್ಲಾಕ್, ವೈಟ್ ಬ್ಲಾಕ್, ಡ್ಯುಯಲ್ ಟೋನ್ ಕಲರ್ಸ್. ಓಕೆ, ಸಿಂಗಲ್ ಟೋನ್ ಆದ್ರೆ ಸ್ಪ್ಲೆಂಡೆಡ್ ಸಿಲ್ವರ್ ಸಿಗುತ್ತೆ, ರೆಡ್, ಬ್ಲೂ, ವೈಟ್, ಗ್ರೇ, ನೋವೆಲ್ ಆರೆಂಜ್ ಅಂತ ಇದೆ, ಹೊಸದಾಗಿ ಬಂದಿದೆ ಕಲರ್. ಇದು ಲಸ್ಟರ್ ಬ್ಲೂ, ಎರಡು ಬಣ್ಣ ಹೊಸದಾಗಿ ಬಂದಿರೋದು. ಸರ್ ಟೋಟಲ್ ಆಗಿ ಎಷ್ಟು ಕಲರ್ ಇದೆ ಸರ್? ಟೋಟಲ್ ಆಗಿ ನಿಮ್ಗೆ ಸೆವೆನ್ ಬರುತ್ತೆ, ಸೆವೆನ್ ಕಲರ್ ಸರ್, ಸೆವೆನ್ ರೈನ್ಬೋ. ಸರ್ ಇದೇನು ಸರ್ ಇದು? ಏನು ಸರ್ ಇದು? ಸರ್ ಇದು ಬಂದು ನಿಮ್ಗೆ ಸ್ಮಾರ್ಟ್ ಕೀ ಇದ್ರೆ, ಈಗ ನಾರ್ಮಲ್ ಸ್ಮಾರ್ಟ್ ಕೀ, ಸ್ಮಾರ್ಟ್ ಕೀ. ಓಕೆ, ಇದು ನೀವು ಜೋಬಲ್ ಇಟ್ಕೊಂಡ್ರೆ ಸಾಕು, ಇದು ನೀವೇನು ಲಾಕ್ ಅನ್ಲಾಕ್ ಮಾಡ್ಬೇಕು ಅಂತ ಕೈಯಲ್ಲಿ ಅವಶ್ಯಕತೆ ಇಲ್ಲ. ಓಕೆ, ಜಸ್ಟ್ ಜೋಬಲ್ ಇಟ್ಕೊಂಡು ನೀವು ಬಟನ್ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಓಕೆ, ಇನ್ನೊಂದು ಲಾಕ್ ಮಾಡಿದ್ರೆ ಎಲ್ಲ ಡೋರ್ ಅನ್ಲಾಕ್ ಆಗುತ್ತೆ. ಒಂದು ಡೋರ್ ಲಾಕಿಂಗ್ ಮಾತ್ರ ಒಂದು ಲಾಕ್ ಓಪನ್ ಆಗುತ್ತೆ, ಡಬಲ್ ಟ್ಯಾಪ್ ಮಾಡಿದ್ರೆ ಡಬಲ್ ಟ್ಯಾಪ್ ಮಾಡಿದ್ರೆ ಎಲ್ಲ ಡೋರ್ ಅನ್ಲಾಕ್ ಆಗುತ್ತೆ. ಓಕೆ, ಎಷ್ಟು ಲಾಕ್ ಇದು? ಓಕೆ, ಇದು ಅನ್ಲಾಕ್, ಒಂದ್ ಸತಿ ಹೋಗ್ತಿದ್ರೆ ಅನ್ಲಾಕ್. ಹಲೋ ಸರ್, ಇದು ಎಲ್ಐಸಿ ಇದು ಡಿಫಾಲ್ಟ್ ಆಗಿ ಬರೋದ ಏನ್ ಸರ್? ಸರ್ ಇದು ಝೆಡ್ ಎಕ್ಸ್ ಐ ಪ್ಲಸ್ ಅಲ್ಲಿ ಇನ್ಬಿಲ್ಟ್ ಬರುತ್ತೆ. ಓಕೆ, ಪ್ರಿಸಿಷನ್ ಕಟ್ ಅಲಾಯ್ ವೀಲು, ಡ್ಯುಯಲ್ ಟೋನ್ ಅಂತ ಹೇಳ್ತೀವಿ. ಇದು ಬಂದು 15 ಇಂಚ್ ಬರುತ್ತೆ ಅಲಾಯ್ ವೀಲು. ಝೆಡ್ ಎಕ್ಸ್ ಐ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಒಂದು ಸಿಂಗಲ್ ಟೋನ್ ಅಲಾಯ್ ವೀಲ್ ಬರುತ್ತೆ. ಓಕೆ ಸರ್, ಇದು ಫ್ರಂಟ್ ಡಿಸ್ಕ್ ರೇರ್ ರೇರ್ ಡ್ರಮ್ ಡ್ರಮ್ ಅಲ್ವಾ ಸರ್? ಏನು ಸರ್ ಟೈರ್ ಸೈಜ್ ಏನಿದೆ ಸರ್ ಇವಾಗ? 15 ಬರುತ್ತೆ ಸರ್ ಟೈರ್ ಸೈಜ್, 15 ಇಂಚ್ ಬರುತ್ತೆ. ಎರಡು ಒಂದೇ ಎರಡು ನಾಲ್ಕು ಟೈರ್ ಒಂದೇ ಬರುತ್ತೆ. ಇದರಲ್ಲಿ ಸ್ಪೇರ್ ವೀಲ್ ಬಂದು 1 ಇಂಚ್ ಚಿಕ್ಕ ಬರುತ್ತೆ. ಏನಕ್ಕೆ ಸರ್ ಅದು? ಸರ್ ಅದು ಬಂದು ನಿಮ್ಗೆ ಎಲ್ ಎಕ್ಸ್ ಐ ಮತ್ತೆ ವಿ ಎಕ್ಸ್ ಐ ನಾರ್ಮಲ್ ವೀಲ್ ಬರುತ್ತೆ. ಓಕೆ, ನಾರ್ಮಲ್ ರಿಮ್. ಈ ಅಲಾಯ್ ವೀಲ್ ಏನ್ ಬರುತ್ತೆ ಅದಕ್ಕೆ ಚಿಕ್ಕದ್ ಕೊಡ್ತಾನೆ. ಎಲೋ ವೀಲ್ ಇರೋದಕ್ಕೆ ಮಾತ್ರ ಸ್ಪೇರ್ ವೀಲ್ ಒಂದ್ ಸೈಜ್ ಸಣ್ಣದ್ ಬರುತ್ತೆ. ಹೌದು, ಅದು ನಾರ್ಮಲ್ ವೀಲ್ ಇರುತ್ತೆ. ನಾರ್ಮಲ್ ವೀಲ್. ಸರ್ ಪೆಟ್ರೋಲ್ ಇಂಜಿನ್ ಡೀಸೆಲ್ ಇಂಜಿನ್? ಸರ್ ಪೆಟ್ರೋಲ್, ಪೆಟ್ರೋಲ್ ಇಂಜಿನ್, ಓನ್ಲಿ ಪೆಟ್ರೋಲ್ ಮಾತ್ರ. ಇದು ಸಿ ಎನ್ ಜಿ ಹೊಸದಾಗಿ ಬಿಡ್ತಾ ಇದಾರೆ. ಓಕೆ, ಸಿ ಎನ್ ಜಿ ಬಂದಿಲ್ಲ ಇನ್ನೂ ಬಂದಿಲ್ಲ, ಲಾಂಚ್ ಮಾಡಿಲ್ಲ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಪೆಟ್ರೋಲ್, ಓನ್ಲಿ ಪೆಟ್ರೋಲ್ ಸರ್. ಸರ್ ಏನು ಏನ್ ಸಿ ಸಿ ಸರ್ ಇದು? ಸರ್ ಇದು 1200 cc ಬರುತ್ತೆ. ಓಕೆ, ತ್ರೀ ಸಿಲಿಂಡರ್, ಫೋರ್ ಸಿಲಿಂಡರ್? ತ್ರೀ ಸಿಲಿಂಡರ್ ಬರುತ್ತೆ ಸರ್. ಮುಂಚೆ ಇದ್ದಿದ್ದು ಹಳೆಯದರಲ್ಲಿ ಫೋರ್ ಸಿಲಿಂಡರ್, ಇದು ಬಂದು ನಿಮ್ಗೆ 3 ಸಿಲಿಂಡರ್ ಬರುತ್ತೆ. ಓಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ನೋಡೋದಾದ್ರೆ ನಿಮ್ಗೆ 24.8 ಬರುತ್ತೆ ಮೈಲೇಜ್, ಓಕೆ, ಕಿಲೋಮೀಟರ್ ಪರ್ ಲೀಟರ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಆಟೋಮೆಟಿಕ್ ನೋಡೋದಾದ್ರೆ ನಿಮ್ಗೆ 25.75 ಬರುತ್ತೆ. 25.75 ಮುಕ್ಕಾಲು ಸರ್. ಯಾವ್ದು ಜಾಸ್ತಿ ಇರೋದು? ಆಟೋಮೆಟಿಕ್ ಜಾಸ್ತಿ. ಅದೇ ಹೇಗೆ ಸರ್? ಸರ್ ಏನಂದ್ರೆ ಅದು ನಿಮ್ಗೆ ಗೇರ್ ಲೆಸ್ ಡ್ರೈವ್ ಅಲ್ಲ, ಗೇರ್ ಏನ್ ಚೇಂಜ್ ಮಾಡೋ ಅವಶ್ಯಕತೆ ಬರಲ್ಲ. ಓಕೆ ಓಕೆ, ಹಾಗೆ ಆಕ್ಚುಲಿ ಏನು ಅಂತಂದ್ರೆ ನಾರ್ಮಲ್ ಆಗಿ ಆಟೋಮೆಟಿಕ್ ಅಲ್ಲಿ ಕಡಿಮೆ ಬರುತ್ತೆ ಬೇರೆ ಕಂಪನೀಸ್ ಅಲ್ಲಿ. ಸ್ವಿಫ್ಟ್ ಇದು ಮಾರುತಿ ಸುಜುಕಿಲಿ ಆಟೋಮೆಟಿಕ್ ಅಲ್ಲಿ ಜಾಸ್ತಿ ಬರುತ್ತೆ. ಅದು ಒಂದು ಡಿಫ್ರೆನ್ಸ್ ಬೇರೆ ಕಂಪನಿಗೂ ಇವ್ರಿಗೂ. ZZ12E ಅಂತ ಇಂಜಿನ್, ಝೆಡ್ ಸೀರೀಸ್ ಇಂಜಿನ್ ಸರ್. ಅಂದ್ರೆ ಹೊಸ ಇಂಜಿನ್ ಅಂತ? ಹೊಸ ಇಂಜಿನ್. ಓಕೆ ಓಕೆ ಓಕೆ, ಇದು ಬಂದು ನಮ್ದು ಟೆಸ್ಟ್ ಡ್ರೈವ್ ವೆಹಿಕಲ್. ಓಕೆ ಓಕೆ, ಸೊ ಎಲ್ಇ ಡಿ ಬಂದು ಈ ರೀತಿ ಇರುತ್ತೆ. ಇದು ಏನ್ ಹೇಳೋದು ಸರ್ ಇದಕ್ಕೆ? ಬೂಮ್ ರ್ಯಾಂಕ್ ಶೇಪ್. ಇದು ಬೂಮ್ ರ್ಯಾಂಕ್ ಅಲ್ಲ? ಓಕೆ ಓಕೆ, ಬೂಮ್ ರ್ಯಾಂಕ್ ಶೇಪ್ ಎಲ್ಇ ಡಿಸ್.
ಇನ್ನೊಂದು ಬಂದ್ಬಿಟ್ಟು ಎಲ್ಇಡಿ ಬರುತ್ತೆ. ಓಕೆ, ಇನ್ನೊಂದು ಬಂದ್ಬಿಟ್ಟು ಪ್ರೊಜೆಕ್ಟರ್. ಅದು ಪ್ರೊಜೆಕ್ಟರ್ ಅದೇನೆ ಸರ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್. ಓಕೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್. ಸರ್, ಈ ಒಂದು ಫಾಗ್ ಲ್ಯಾಂಪ್ ಇದೆಯಲ್ಲ, ಇದು ಬೇಸಿಕ್ ವರ್ಷನ್ ಬರುತ್ತಾ ಸರ್? ಇದು ZXA ಪ್ಲಸ್ ಅಲ್ಲಿ ಮಾತ್ರ ಇನ್ಬಿಲ್ಟ್ ಬರುತ್ತೆ, ಇದು ಎಲ್ಇಡಿ ಬರುತ್ತೆ. ZXA ಪ್ಲಸ್ ಅಲ್ಲಿ ಮಾತ್ರ ಒಂದರಲ್ಲೇ ವೇರಿಯಂಟ್ ಬರುತ್ತೆ. ಈ ಒಂದು ಮಾರುತಿ ಸ್ವಿಫ್ಟ್ ಕಾರ್ ಏನಿದೆ, ಇದ್ರದ್ದೊಂದು EMI ಫೆಸಿಲಿಟಿ ಬಗ್ಗೆ ಚೆಕ್ ಮಾಡೋಣ. ನೋಡಿ ಗೆಳೆಯರೆ, ನಾನು ವೆಬ್ಸೈಟಿಗೆ ಬಂದಿದ್ದೀನಿ, ಹಾಗೆ ಒಂದು EMI ಕ್ಯಾಲ್ಕುಲೇಟರ್ ಹತ್ರ ಹೋಗಿದ್ದೀನಿ. ಸೊ ನಾನು ಬ್ಯಾಂಗ್ಳೂರು ಅಂತ ತೊಗೊಂಡಿದ್ದೀನಿ, ಬ್ಯಾಂಗ್ಳೂರಲ್ಲಿ ರಾಜಾಜಿನಗರ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಪ್ರೈಸ್ ಸ್ಟಾರ್ಟಿಂಗ್ ರೇಂಜ್ ಬಂದು 7.87 ಇದೆ, ಹಾಗೆ 11.55 lakhs ಇದೆ. ಇದು ಆನ್ ರೋಡ್ ಪ್ರೈಸ್ ಇದೆ. ಇದು ಇದೇನು ಅಂತಂದರೆ ವರ್ಷನ್ ಮೇಲೆ ಪ್ರೈಸಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಡಿಫಾಲ್ಟಾಗಿ EMI ಬಂದುಬಿಟ್ಟು 12,410 ಪರ್ ಮಂತ್ ಅಂತ ತೋರಿಸ್ತಾ ಇದೆ. ಸೊ EMI ಕ್ಯಾಲ್ಕುಲೇಟ್ರಿಗೆ ಹೋದಾಗ ಇದು ನೋಡಿ 2,03,076 ರುಪೀಸ್ ಡೌನ್ ಪೇಮೆಂಟ್ ತೋರಿಸ್ತಾ ಇದೆ. ಸೊ EMI ಬಂದು 12,410 ರುಪೀಸ್ ಅಂತ ತೋರಿಸ್ತಾ ಇದೆ, ಅದು 5 ಇಯರ್ಸ್ಗೆ. ಓಕೆ, ಈ ಒಂದು ಪರ್ಟಿಕ್ಯುಲರ್ EMI ಬಂದು ಸ್ವಿಫ್ಟ್ LXIಗೆ ಕ್ಯಾಲ್ಕುಲೇಟ್ ಆಗಿದೆ. ಸೊ ಲೋನ್ ಅಮೌಂಟ್ ಬಂದುಬಿಟ್ಟು 5,84,100 ರುಪೀಸ್ ಆಗಿದೆ. ಸೊ ಟೆನ್ಯೂರ್ ಬಂದು 5 ಇಯರ್ಸ್ ಅಂತ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10% ಅಂತ ಇದೆ ಗೆಳೆಯರೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಈಗ 4 ಇಯರ್ಸ್ಗೆ ಚೆಕ್ ಮಾಡಿ ನೋಡ್ತೀನಿ. 4 ಇಯರ್ಸ್ಗೆ EMI ಬಂದು 14,814 ರುಪೀಸ್ ಆಗಿದೆ 4 ಇಯರ್ಸ್ಗೆ. ಆದರೆ ಡೌನ್ ಪೇಮೆಂಟ್ ಬಂದು 2 lakh ರುಪೀಸೇ ಇದೆ. ನಾನು ಡೌನ್ ಪೇಮೆಂಟ್ನ 3 lakhs ಮಾಡ್ತೀನಿ. 3 lakhs ಮಾಡಿದಾಗ ನೋಡೋಣ ಎಷ್ಟು ಬರುತ್ತೆ ಅಂತ. ನೋಡಿ, ನಾನಿವಾಗ ಡೌನ್ ಪೇಮೆಂಟ್ ಬಂದು 3 lakhs ಅಂತ ಸೆಟ್ ಮಾಡಿದ್ದೀನಿ. ಲೋನ್ ಅಮೌಂಟ್ ಬಂದು 4,87,177 ರುಪೀಸ್ ಆಗಿರುತ್ತೆ. ನೋಡಿ, 4 ಇಯರ್ಸ್ಗೆ 10% ರೇಟ್ ಆಫ್ ಇಂಟ್ರೆಸ್ಟ್ ಥರ ನೋಡೋದಾದರೆ ನೋಡಿ, 12,356 ರುಪೀಸ್ ಬರುತ್ತೆ 4 ಇಯರ್ಸ್ಗೆ. ಸೊ ಇದು ಬಂದು ಈ ಒಂದು ವೆಹಿಕಲ್ನ EMIಗೆ ಸಂಬಂಧಪಟ್ಟ ಮಾಹಿತಿ. ಹಾಗೆ ಗೆಳೆಯರೆ, ಈ ಒಂದು ಪ್ರೆಸೆಂಟ್ ಮಾರ್ಕೆಟಲ್ಲಿ ಈ ಒಂದು ಮಾರುತಿ ಸ್ವಿಫ್ಟ್ ಕಾರ್ ಏನಿದೆ, ಇದಕ್ಕೆ ಕಾಂಪಿಟೇಟರ್ಸ್ ಕಾರ್ ಯಾವುದೆಲ್ಲ ಇದೆ ಅಂದರೆ, ನೀವಿಲ್ಲಿ ನೋಡ್ತಿರ್ಬೋದು ಅದೇ ಕಂಪನಿಯ ಮಾರುತಿ ಬಲೆನೋ ಅನ್ನೋ ಒಂದು ಕಾರ್ ಇದೆ. ಹಾಗೆ ಹ್ಯೂಂಡೈ ಗ್ರ್ಯಾಂಡ್ i10 ಅನ್ನೋ ಕಾರ್ ಇದೆ, ಹಾಗೆ ಮಾರುತಿ ಫ್ರಾನ್ಸು, ಹಾಗೆ ಮಾರುತಿ ವ್ಯಾಗನರ್, ಮಾರುತಿ ಡಿಸೈರ್, ಟೊಯೋಟದು ಗ್ಲಾನ್ಝಾ ಇದೆ, ಸಿಲೆರಿಯೋ ಇದೆ, ಟಾಟಾದು ಅಲ್ಟ್ರೋಸ್ ಇದೆ, ಟಾಟಾ ತಿಯೋಗೋ ಇದೆ. ಸೊ ಗೆಳೆಯರೆ, ಇದೇನು ಅಂತಂದರೆ ಪ್ರೆಸೆಂಟ್ ಮಾರ್ಕೆಟಲ್ಲಿ ಇದು ಈ ಒಂದು ಕಾರ್ಗೆ ಇರುವ ಕಾಂಪಿಟೇಟರ್ಸ್. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ನ ARAI ಮೈಲೇಜ್ ಟೆಸ್ಟಲ್ಲಿ ಎಷ್ಟು ಮೈಲೇಜ್ ಕ್ಲೇಮ್ ಆಗಿದೆ, ಹಾಗೆ ಪ್ರಾಕ್ಟಿಕಲ್ ವರ್ಲ್ಡಲ್ಲಿ ಒಂದು ಕಸ್ಟಮರ್ಗೆ ಎಷ್ಟು ಮೈಲೇಜ್ ಸಿಕ್ಕಿರೋದು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಹಾಕಿದ್ದಾರೆ. ಸೊ ನೋಡಿ, ಪೆಟ್ರೋಲ್ ಮ್ಯಾನ್ಯುವಲಲ್ಲಿ ARAI ಅವರಿಗೆ ಟೆಸ್ಟಿಂಗಲ್ಲಿ 24.8 kilometers per liter ಕ್ಲೇಮ್ ಆಗಿದೆ. ಆದರೆ ಯೂಸರ್ಗೆ ರಿಯಲ್ ವರ್ಲ್ಡಲ್ಲಿ 22.26 kilometers per liter ಅಷ್ಟು ಕ್ಲೇಮ್ ಆಗಿದೆ. ಹಾಗೆ ಪೆಟ್ರೋಲ್ ಆಟೋಮೆಟಿಕಲ್ ನೋಡಿ, 25.75, ಇದು ARAI ಅವ್ರಿಗೆ ಕ್ಲೇಮ್ ಆಗಿರೋದು. ಆದರೆ ಪ್ರಾಕ್ಟಿಕಲ್ ವರ್ಲ್ಡಲ್ಲಿ ಕಸ್ಟಮರ್ಸ್ಗೆ 24 kilometers per liter ಮಾತ್ರ ಕ್ಲೇಮ್ ಆಗಿದೆ. ಸೊ CNG ಅಲ್ಲಿ 32 kilometers ಕ್ಲೇಮ್ ಆಗಿದೆ, ಮತ್ತು ಕಸ್ಟಮರ್ಗೆ 22 kilometers ಕ್ಲೇಮ್ ಆಗಿದೆ, ಬಟ್ CNG ಇನ್ನೂ ರಿಲೀಸ್ ಆಗಿಲ್ಲ. ಸೊ ನೋಡಿದ್ರಲ್ಲ ಗೆಳೆಯರೆ, ಇದಿಷ್ಟು ಬಂದು ಆಲ್ ನ್ಯೂ ಎಪಿಕ್ ಸ್ವಿಫ್ಟ್ ಏನಿದೆ ಹೊಸ ವೇರಿಯಂಟ್, ಇದರ ಬಗ್ಗೆ ಇರುವ ಸಣ್ಣ ಡೀಟೇಲ್ಸ್. ನಿಮಗೆ ನನ್ನ ವೀಡಿಯೋದಲ್ಲಿ ನಿಮಗೆ ಬೇಕಾಗಿರೋ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ವೀಡಿಯೋಗಾಗಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೇಳ್ತಾ, ಹಾಗೆಯೇ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.